ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ವಶೀಕರಣ ತಂತ್ರದ ಕುರಿತಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಶೀಕರಣ ತಂತ್ರ ಹೇಗಪ್ಪ ಅಂದರೆ, ಕೈಯ ಮೇಲೆ ಹೆಸರನ್ನು ಬರೆದು ಜೊತೆಗೆ ಕೆಲವೊಂದು ಅಂಕೆಗಳನ್ನು ಬರೆದು ಒಂದು ಮಂತ್ರವನ್ನು ಬರೆದು ಯಾವ ರೀತಿಯಾಗಿ ವಶೀಕರಣವನ್ನು ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನೀವು ಎದುರಿಸ್ತಾ ಇತ್ತು ಅಂದರೆ ಖಂಡಿತವಾಗಲೂ ಕೂಡ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಸೂಚಿಸಿಕೊಡ್ತೇವೆ. ಮೊದಲನೇದಾಗಿ ಈ ಒಂದು ವಶೀಕರಣ ತಂತ್ರವನ್ನು ಯಾವ ರೀತಿ ಮಾಡ್ತೀವಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಎಡಗೈಯನ್ನು ತೆಗೆದುಕೊಂಡು ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರ ಹೆಸರನ್ನು ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ಅಂತ. ಈ ರೀತಿಯಾಗಿ ಅವರ ಹೆಸರಿನ ಮೊದಲ ಅಕ್ಷರವನ್ನು ಇಂಗ್ಲೀಷ್ ಅಥವಾ ಕನ್ನಡ ಭಾಷೆಯಲ್ಲಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಇಲ್ಲಿ ಯಾವುದೇ ರೀತಿಯಾದಂತಹ ಭಾಷೆಯಲ್ಲೂ ಕೂಡ ನೀವು ಬರ್ಕೊಳ್ಬೋದು, ಆಯಿತಾ? ಹಿಂದಿಯಲ್ಲಿ ಬೇಕಾದರೆ ಹಿಂದಿಯಲ್ಲಿ ಕೂಡ ಬರ್ಕೊಳ್ಬೋದು. ನಿಮಗೆಲ್ಲರಿಗೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಬರಿತಾ ಇದ್ದೇವೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಕೈಯ ಮೇಲೆ ಹೆಸರನ್ನು ಬರ್ಕೋಬೇಕು. ಬರೆದಾದ ನಂತರದಲ್ಲಿ 17 19 1 ಇದರ ಕೆಳಗಡೆ 3 69 97 ಈ ರೀತಿಯಾಗಿ ಬರ್ಕೊಳ್ಬೇಕು. ಪಕ್ಕದಲ್ಲಿ ನಿಮ್ಮ ಅಕ್ಷರವನ್ನು ಈ ರೀತಿಯಾಗಿ ಚಿಕ್ಕದಾಗಿ ಬರ್ಕೊಳ್ಬೇಕು. ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ. ಬರೆದಾದ ನಂತರದಲ್ಲಿ ಇದನ್ನು ಮೊದಲನೇದಾಗಿ ಈ ಬೆರಳನ್ನು ಈ ರೀತಿಯಾಗಿ ಮಡಚ್ಕೊಳ್ಬೇಕು. ಆ ನಂತರದಲ್ಲಿ ಹೆಬ್ಬೆರಳನ್ನು ಇಲ್ಲಿಟ್ಕೊಂಡು ಇನ್ನು ಉಳಿದಂಥ ಬೆರಳುಗಳನ್ನು ಈ ರೀತಿಯಾಗಿ ಮುಷ್ಟಿ ಮಾಡಿಕೊಳ್ಬೇಕಾಗ್ತದೆ ವೀಕ್ಷಕರೇ. ಮುಷ್ಟಿ ಮಾಡಿಕೊಂಡ ನಂತರದಲ್ಲಿ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ, ಆಯಿತಾ? ಈ ಒಂದು ಮಂತ್ರದ ಜಪವನ್ನು ನೀವು ಮಾಡಬೇಕಾಗ್ತದೆ. ಅದು ಯಾವ ಮಂತ್ರಪ್ಪ ಅಂತ ನೋಡೋದಾದರೆ, ಬಹಳ ವಿಶೇಷವಾಗಿರ್ತಕ್ಕಂತಹ ಮಂತ್ರ ಅದು, ಆಯಿತಾ? ಆ ಮಂತ್ರವನ್ನು ಹಾಗೂ ಈ ಒಂದು ತಂತ್ರವನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ದರೆ, ನಿಮ್ಮ ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ಮರಳಿ ಪಡೆಯೋದಕ್ಕೆ ಮಾತ್ರ ಅದನ್ನು ಉಪಯೋಗಿಸಿ. ವೀಕ್ಷಕರೇ, ನೋಡಿದ್ರಲ್ಲ, ಈ ರೀತಿಯಾಗಿ ಮಾಡಿದ ನಂತರದಲ್ಲಿ ಆ ಮಂತ್ರವನ್ನು ನೀವು ಜಪ ಮಾಡಬೇಕು. ಆ ಮಂತ್ರ ಏನಪ್ಪ ಅಂದರೆ, ಓಂ ಹ್ರೀಂ ಶ್ರೀಂ ಇಷ್ಟ ಸ್ತ್ರೀ ಅಥವಾ ಪುರುಷ ಆಗಿದರೆ ಇಷ್ಟ ಪುರುಷ ಮಮ ಸ್ವಯಂ ವಶಂ ಅಂತ ಹೇಳಿ 108 ಬಾರಿ ಜಪವನ್ನು ಮಾಡ್ಕೊಳ್ಬೇಕು. ಹಾಗೂ ಈ ರೀತಿಯಾಗಿ ಮುಷ್ಟಿಯನ್ನು ಇಟ್ಕೊಂಡು ಪ್ರತಿದಿನ, ಆಯಿತಾ, ಪ್ರತಿದಿನ ಇದನ್ನು ನೀವು ಮಾಡ್ತಾ ಹೋಯಿತು ಅಂದರೆ 9 ದಿನದ ಒಳಗಾಗಿ ನೀವು ಇಷ್ಟಪಟ್ಟಂಥವರು ನಿಮಗೆ ಸಿಗ್ತಾರೆ ವೀಕ್ಷಕರೇ. ಈ ಒಂದು ತಂತ್ರವನ್ನು ನೀವು 3 ರಸ್ತೆ ಸೇರುವಂತಹ ಜಾಗದಲ್ಲಿ ನಿಂತುಕೊಂಡು ಮಠಮಠ ಮಧ್ಯಾಹ್ನ ಮಾಡ್ತಕ್ಕಂಥದ್ದು, ಆಯಿತಾ? ಈ ತಂತ್ರವನ್ನು ಮಾಡೋದ್ರಿಂದ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ನಿಮಗೆ 100% ಸಿಗ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದ್ದರು ವೀಕ್ಷಕರೇ, ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ನಿಮಗೆ ಸೂಚಿಸಲಾಗಿದೆ. ಅದೇ ರೀತಿಯಾಗಿ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನಮ್ಮದೇನಿದೆ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಒಂದು ಅಘೋರ ತಂತ್ರಗಳನ್ನು ನಿಮಗೆ ನಾವು ತಿಳಿಸ್ಕೊಡ್ತಾ ಬರ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡು ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನಪ್ಪ.